Good morning, students. In this video class, I will cover the topic dynamic memory allocation. So, allocating memory during the runtime of the program is known as dynamic memory allocation. Andre illi now variable declare madidavaga int a int b ate now declare madirtave program execution start agbekadre operating system avakke bekaguvanta memory location anna allocate madkodu, that is during the beginning of the execution phase. Adre yavaga program start aitu avaga operating system ge program nalli execution run aagtirbekadre request kottu additional memory anna allocate madovage madkodabekagutte. So adakke naavu illi bere bere adanta kelavondu functions galannu use maartteve and they are called here as memory management functions. So illi naalku anta functions galide, ondu malloc, calloc, free matte realloc. So illi malloc calloc anna allocation madlikke रिक्वेस्ट कल्सकोडुवंत फंक्शन रीअलोक अंतंद्रे ईग ऑलरेडी आगिरुवंत अलोकेटेड मेमोरी लोकेशन अन्नु रीसाइज माडोदु अंद्रे आइदर इंक्रीजिंग इट आर डिक्रीजिंग इट मत्ते फ्री फंक्शन इज यूज्ड टू डीअलोकेट द अलोकेटेड मेमोरी अंद्रे ईग ऑलरेडी अलोकेट आगिरुवंत मेमोरी अन्नु फ्री माडुवंतद्दु. सो नाउ विल गो फॉर वन बाय वन प्रोग्राम इंस्ट्रक्शंस मत्ते ग्लोबल and static variables are stored in a permanent storage area. Andre illi yavade ond function program execute aagbekadre adakke ond ashtu memory location allocate aagirutade. So adu yavade aagirabodu normal image processing software aagirabodu athwa word processing software aagirabodu athwa image editing athwa nimde yadantha ond movie play maduvanta software aagirabodu yavade aagirli run aagbekagidre ಅದಕ್ಕೊಂದಿಷ್ಟು ಏರಿಯಾವನ್ನು ಸೆಲೆಕ್ಟ್ ಮಾಡ್ಕೊಟ್ಟಿರುತ್ತೆ ಆಪರೇಟಿಂಗ್ ಸಿಸ್ಟಮ್. ಅದರಲ್ಲಿ ಗ್ಲೋಬಲ್ ವೇರಿಯಬಲ್ಸ್ ಮತ್ತೆ ಪ್ರೋಗ್ರಾಮಿಂಗ್ ಇನ್ಸ್ಟ್ರಕ್ಷನ್ಸ್ ಗಳನ್ನ ಪರ್ಮನೆಂಟ್ ಸ್ಟೋರೇಜ್ ಏರಿಯಾ ಅಂತ ಹೇಳಿ ಅದರಲ್ಲಿ ಒಂದು ಲೊಕೇಶನ್ ಇರುತ್ತೆ, ಅಲ್ಲಿ ಇದು ಸ್ಟೋರ್ ಮಾಡ್ಕೊಡುತ್ತೆ. ಆನಂತರ ಲೋಕಲ್ ವೇರಿಯಬಲ್ಸ್ ಗಳನ್ನ ಸ್ಟ್ಯಾಕ್ ಅನ್ನೋ ಲೊಕೇಶನ್ ಅಲ್ಲಿ ಸ್ಟೋರ್ ಮಾಡಿರುತ್ತೆ. ಇಲ್ಲಿ ಸ್ಟ್ಯಾಕ್ ಅನ್ನೋ ವರ್ಡ್ ಅನ್ನು ಸ್ವಲ್ಪ ಕೇರ್ಫುಲ್ ಆಗಿ ಕೇಳ್ಕೊಳ್ಳಬೇಕು. ದ ರೀಸನ್ ಇಸ್ ದಟ್ ದಿಸ್ ಇಸ್ ದ ಒನ್ ಬೌಂಡರಿ ಆಫ್ ದ ಮೆಮೊರಿ ಅಲೋಕೇಟೆಡ್ ಫಾರ್ ದ ಕಂಪ್ಯೂಟರ್ ಸಾಫ್ಟ್ವೇರ್ ರನ್ನಿಂಗ್ ಇನ್ ದ ಮೇನ್ ಮೆಮೊರಿ. ದಿಸ್ ಇಸ್ ಅನದರ್ ಬೌಂಡರಿ. ಸೊ ಟಾಪ್ ಅಂಡ್ ಬಾಟಮ್, ಸೊ ಬಾಟಮ್ ಸೈಡ್ ಇಂದ ಗ್ಲೋಬಲ್ ವೇರಿಯಬಲ್ ಅಂಡ್ ಇನ್ಸ್ಟ್ರಕ್ಷನ್, ಯೂಸ್ವಲಿ ದೀಸ್ ಆರ್ ಆಲ್ ಫಿಕ್ಸ್ಡ್ ಅಮೌಂಟ್ ಆಫ್ ರ್ಯಾಮ್. ಲೋಕಲ್ ವೇರಿಯಬಲ್ ಅಂತ ಡಿಕ್ಲೇರ್ ಮಾಡಿರ್ತೇವೆ, ಅಲ್ಲಿ ಏನಾಗಿರುತ್ತೆ ಅಂತಂದ್ರೆ ಈ ಟಾಪ್ ಬಾರ್ಡರ್ ಇಂದ ಅಂದ್ರೆ ಟಾಪ್ ಎಜ್ ಇಂದ ಅಲೋಕೇಟ್ ಆಗ್ತಾ ಬರುತ್ತೆ. ಸೊ ದಟ್ ಈಸ್ ಲೋಕಲ್ ವೇರಿಯಬಲ್ಸ್. ಸೊ ಎಷ್ಟು ಲೋಕಲ್ ವೇರಿಯಬಲ್ಸ್ ನಾವು ಡಿಕ್ಲೇರ್ ಮಾಡಿರ್ತೋ ಅಷ್ಟು ಆಲ್ರೆಡಿ ಕ್ರಿಯೇಟ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಇಫ್ ಪ್ರೋಗ್ರಾಮ್ ಕಂಟೇನ್ಸ್ 50 ಲೋಕಲ್ ವೇರಿಯಬಲ್ಸ್, ದೆನ್ ಅಮೌಂಟ್ ಆಫ್ ರ್ಯಾಮ್ ರಿಕ್ವೈರ್ಡ್ ಫಾರ್ ದೋಸ್ 50 ವೇರಿಯಬಲ್ಸ್ ಆರ್ ಅಲೋಟೆಡ್ ಇಯರ್. ಸೊ ಇಲ್ಲಿ ಕೆಳಗಡೆ ಬರುವಂತ ಪರ್ಮನೆಂಟ್ ಸ್ಟೋರೇಜ್ ಏರಿಯಾ, ಮೇಲಿರುವಂತ ಸ್ಟ್ಯಾಕ್ ಏರಿಯಾ ಬಿಟ್ಟು ನಡುವೆ ಇರುವಂತ ಫ್ರೀ ಮೆಮೊರಿ ಏನಿದೆ, ದಿಸ್ ಈಸ್ ಕಾಲ್ಡ್ ಆಸ್ ಹೀಪ್ ಮೆಮೊರಿ. ಆ ಹೀಪ್ ಮೆಮೊರಿಯಲ್ಲಿ ನಾವು ಡೈನಾಮಿಕ್ ಮೆಮೊರಿ ಅಲೋಕೇಶನ್ ಪ್ರೊಸೆಸ್ ಅನ್ನ ಫುಲ್ಫಿಲ್ ಮಾಡ್ಕೊಳ್ತೇವೆ. ಸೊ ಇಫ್ ದ ಮೆಮೊರಿ ಅವೈಲೇಬಲ್ ಇನ್ ದಿಸ್ ಏರಿಯಾ ಈಸ್ ವೆರಿ ಲೆಸ್ ಆರ್ ಕಂಪ್ಲೀಟ್ಲಿ ಫಿಲ್ಡ್ ಅಪ್, ದೆನ್ ವಿ ಕೆನ್ ನಾಟ್ ರನ್ ದ ಸ್ಟೇಟ್ಮೆಂಟ್ ವಿಚ್ ರಿಕ್ವೆಸ್ಟಿಂಗ್ ಡೈನಾಮಿಕ್ ಮೆಮೊರಿ ಅಲೋಕೇಶನ್. ಇದರರ್ಥ ಆ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗಲ್ಲ. ಸೊ ಹಾಗಾಗಿ ಇಲ್ಲಿ ಡೈನಾಮಿಕ್ ಮೆಮೊರಿ ಅಲೋಕೇಶನ್ ಮಾಡಬೇಕಾದ್ರೆ ಒಂದು ಕಂಡೀಷನ್ ಸಹಿತ ಚೆಕ್ ಮಾಡಬೇಕಾಗ್ತದೆ. ಬಿಕಾಸ್ ಇನ್ ದ ಡೈನಾಮಿಕ್ ಮೆಮೊರಿ ಅಲೋಕೇಶನ್ ಸಮ್ ಅಮೌಂಟ್ ಆಫ್ ರ್ಯಾಮ್ ಈಸ್ ಅಲೋಕೇಟೆಡ್ ಆ್ಯಂಡ್ ದ ಮೆಮೊರಿ ಅಡ್ರೆಸ್ ಫಾರ್ ದ್ಯಾಟ್ ಲೊಕೇಶನ್ ಈಸ್ ರಿಟರ್ನ್ಡ್ ಆಸ್ ಎ ಪಾಯಿಂಟರ್ ದ್ಯಾಟ್ ವಿ ಮಸ್ಟ್ ಬಿ ಕಲೆಕ್ಟೆಡ್ ಇನ್ ಎ ಪಾಯಿಂಟರ್ ವೇರಿಯಬಲ್. So now we'll go for malloc. Malloc reserves a block of memory location of specific size and returns a pointer of type void. Type void irutte. Idana naavu type casting maadi namage bekaada method ge convert maadkolbeku. It is of the format, ill nodkoli, malloc
ನಂಬರ್ ಆಫ್ ಬೈಟ್ಸ್ ರಿಕ್ವೈರ್ಡ್ ಎಷ್ಟು ಬೈಟ್ ಬೇಕು ಅನ್ನೋದನ್ನ ನಾವಿಲ್ಲಿ ಕರೆಕ್ಟ್ ಆಗಿ ಕೊಟ್ಕೊಳ್ಬೇಕು ಅಂಡ್ ವಾಟ್ ಎವರ್ ದ ಪಾಯಿಂಟರ್ ರಿಟರ್ನ್ ಬೈ ದಿಸ್ ಫಂಕ್ಷನ್ ಮಸ್ಟ್ ಬಿ ಕನ್ವರ್ಟೆಡ್ ಟು ಅವರ್ ರಿಕ್ವೈರ್ಡ್ ಟೈಪ್ ಕಾಸ್ಟ್ ಟೈಪ್ ಆ್ಯಂಡ್ ಇಟ್ ಇಸ್ ದ ಇಂಟಿಜರ್ ಸಾರಿ ಪಾಯಿಂಟರ್ ವೇರಿಯಬಲ್ ಫಾರ್ ಎಕ್ಸಾಂಪಲ್ ಎಂ ಅಲೋಕ್ ಐ ಆಮ್ ಯೂಸಿಂಗ್ ಅ ಫಂಕ್ಷನ್ ಇಯರ್ ಇಸ್ ಸಾರಿ ಎಕ್ಸ್ಪ್ರೆಷನ್ ಇಯರ್ ಇಸ್ I want to store 100 integer variables. ಅಂದರೆ 100 integer ವ್ಯಾಲ್ಯೂವನ್ನು ಸ್ಟೋರ್ ಮಾಡಲಿಕ್ಕೆ ನನಗೆ ಮೆಮೊರಿ ಲೊಕೇಶನ್ ಬೇಕು. ಸೊ ದ ಡಿಪೆಂಡಿಂಗ್ ಆನ್ ದ ಟೈಪ್ ಆಫ್ ದ ಆಪರೇಟಿಂಗ್ ಸಿಸ್ಟಮ್ ಆ್ಯಂಡ್ ದ ಕಂಪ್ಯೂಟರ್ ಆರ್ಕಿಟೆಕ್ಚರ್ ದ ಸೈಜ್ ಆಫ್ ಇಂಟಿಜರ್ ಮೇ ಡಿಫರ್ಸ್. ಅಂದರೆ ಲೋಯರ್ ಎಂಡ್ ಕಂಪ್ಯೂಟರ್ನಲ್ಲಿ ಅದು 2 ಬೈಟ್ ಆಗಿದ್ದರೆ ಹೈಯರ್ ಎಂಡ್ ಕಂಪ್ಯೂಟರ್ಗಳಲ್ಲಿ ಅದು 4 ಬೈಟ್ ಆಗಿರಬಹುದು. ಅದೇ ನಾವು IoT ಅಥವಾ ಎಂಬೆಡೆಡ್ ಟೆಕ್ನಾಲಜಿಗಳನ್ನು ತೆಗೆದುಕೊಂಡಾಗ ಅಲ್ಲಿ ತುಂಬ ಲಿಮಿಟೆಡ್ ಅಮೌಂಟ್ ಆಫ್ ರ್ಯಾಮ್ ಇರುತ್ತೆ. ಸೊ ಅಲ್ಲೆಲ್ಲ 4 ಬೈಟ್ ಇಂಟಿಜರ್ ಇರುತ್ತೆ ಅಂತೇಳಿ ನಾವು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಬರಲ್ಲ. ಬಟ್ ವಿ ಡೋಂಟ್ ನೋ ಹೌ ಮಚ್ ಬೈಟ್ಸ್ ವಿ ನೀಡ್. ಸೊ ಅದಕ್ಕೋಸ್ಕರ ಇಲ್ಲಿ ಏನು ಮಾಡ್ತಾರೆ ಅಂತಂದರೆ ಇಂಟಿಜರ್ ಬೇಕು ಅಂತ ಹೇಳಿದಾವಾಗ ಅದ್ರ ಸೈಜ್ ಎಷ್ಟು ಅನ್ನೋದನ್ನಲ್ಲಿ ಸೈಜ್ ಆಫ್ ಆಪರೇಟರ್ ಯೂಸ್ ಮಾಡೋದ್ರ ಮೂಲಕ ಫೈಂಡ್ ಔಟ್ ಮಾಡ್ಕೊಂಡು ಇಂಟು 100. ಸೊ ಎಕ್ಸಾಕ್ಟ್ ಇಷ್ಟೇ ಇರಬೇಕಂತ ನೀವು ಬೇಕಾದ್ರೆ 50 ಅಂತಲೂ ಕೊಟ್ಕೊಳ್ಬೋದು. ಇಟ್ ವಿಲ್ ವರ್ಕ್ಸ್. ಆ್ಯಂಡ್ ಪಾಯಿಂಟರ್ ರಿಟರ್ನ್ ಬೈ ದ ಎಮ್ ಅಲೋಕ್ ಈಸ್ ಟೈಪ್ ಕಾಸ್ಟ್ ಇಂಟು ಇಂಟೀಜರ್ ಪಾಯಿಂಟರ್ ದೆನ್ ಸ್ಟೋರ್ಡ್ ಇನ್ ದ ಪಾಯಿಂಟರ್ ವೇರಿಯಬಲ್ ಎಕ್ಸ್. ಇಫ್ ದ ಮೆಮೊರಿ ಅಲೋಕೇಶನ್ ಫೇಲ್ಸ್ ಅಥವಾ ರಿಕ್ವೆಸ್ಟೆಡ್ ಅಮೌಂಟ್ ಆಫ್ ಸ್ಪೇಸ್ ಇಸ್ ನಾಟ್ ಅವೈಲಬಲ್ ರೈಟ್ ನೌ ದೆನ್ ಎಮ್ ಅಲೋಕ್ ರಿಟರ್ನ್ಸ್ ನಲ್ ವ್ಯಾಲ್ಯೂ ದಟ್ ಇಂಡಿಕೇಟ್ಸ್ ಮೆಮೊರಿ ಅಲೋಕೇಶನ್ ಈಸ್ ಫೇಲ್ಡ್ ಇನ್ ದ ಕಂಪ್ಯೂಟರ್ ಡ್ಯೂರಿಂಗ್ ದ ರನ್ ಟೈಮ್. ಇಟ್ ಇಸ್ ಎ ಸಿಂಪಲ್ ಪ್ರೋಗ್ರಾಮ್. ಜಸ್ಟ್ ಗೋ ಥ್ರೂ ದಿಸ್ ಪ್ರೋಗ್ರಾಮ್ ಇನ್ ಯುವರ್ ಲೀಜರ್ ಟೈಮ್. ಐ ವಿಲ್ ಶೇರ್ ದ ಪ್ರೋಗ್ರಾಮ್ ವಿತ್ ಯು ಇನ್ ದ ಕ್ಯಾನ್ವಸ್ ಆ್ಯಪ್. ಯು ಕ್ಯಾನ್ ರೆಫರ್ ದಿಸ್. ಐ ವಿಲ್ ಜಸ್ಟ್ ಗೋ ಥ್ರೂ ದಿಸ್ ಇನ್ ಎ ಸ್ಮಾಲ್ ಸಿಂಪಲ್ ಎಕ್ಸ್ಪ್ಲನೇಷನ್. ಅಬ್ಸರ್ವ್ ಇಸ್ ಪಿ ಇಸ್ ವೇರಿಯಬಲ್ ಅಂಡ್ ಒನ್ ಟೇಬಲ್ ಇಸ್ ಇಯರ್ ದಟ್ ಈಸ್ ಅರೇ. ಸೈಜ್ ಆಫ್ ದ ಅರೇ ಹೌ ಮಚ್ ಐ ವಾಂಟ್ ದಟ್ ಈಸ್ ಸ್ಪೆಸಿಫೈಯಿಂಗ್ ಇಟ್ ಈಸ್. ಆ್ಯಂಡ್ ಅಬ್ಸರ್ವ್ ದ್ಯಾಟ್ ಐ ಆಮ್ ನಾಟ್ ಡಿಕ್ಲೇರಿಂಗ್ ಆನ್ ಅರೇ. ಐ ಆಮ್ ರನ್ನಿಂಗ್ ದ ಅರೇ ಕ್ರಿಯೇಟಿಂಗ್ ಅರೇ ಪಾಯಿಂಟರ್ ಡ್ಯೂರಿಂಗ್ ದ ರನ್ ಟೈಮ್. ಹಿಯರ್ ಇಸ್ ಹೌ ಮಚ್ ಅರೇ ಐ ವಾಂಟ್ ಟು ಕ್ರಿಯೇಟ್ ಆ್ಯಂಡ್ ಹಿಯರ್ ಇಸ್ ಸ್ಪೆಸಿಫೈಯಿಂಗ್ ದ ಸೈಜ್ ಆಫ್ ದ ಅರೇ. ಸೊ ದಟ್ ಈಸ್ ಸೈಜ್ ಆಫ್ ಇಂಟ್ ಇಂಟು ನಂಬರ್ ಆಫ್ ಸೈಜ್ ಇನ್ಪುಟ್ ದಟ್ ಈಸ್ ಸೈಜ್ ವಾಟ್ ಎವರ್ ಐ ಎಂಟರ್ಡ್. ನಾನು ಇನ್ನಿಷ್ಟು ಎಂಟರ್ ಮಾಡಿದ್ದೀನಿ ಅಷ್ಟು. ಆ್ಯಂಡ್ ರಿಟರ್ನ್ಸ್ ಎ ಪಾಯಿಂಟರ್ ಎಮ್ ಆ್ಯಂಡ್ ದಟ್ ಈಸ್ ಕನ್ವರ್ಟೆಡ್ ಇಂಟು ಟೇಬಲ್. ಸಿ ಟೇಬಲ್ ಇಂಟೀಜರ್ ಪಾಯಿಂಟರ್ ಅದನ್ನೇ ಡಿಕ್ಲೇರ್ ಮಾಡಿರೋದು. ಇಫ್ ಟೇಬಲ್ ಈಕ್ವಲ್ಸ್ ಟು ನಲ್ ಅಂದರೆ ಮೆಮೊರಿ ಅಲೋಕೇಶನ್ ಫೇಲ್ ಆಗಿತ್ತು ಅಂತಂದರೆ ಟೇಬಲ್ನಲ್ಲಿ ನಲ್ ವ್ಯಾಲ್ಯೂ ಇರುತ್ತೆ. ಸೊ ಐ ವಿಲ್ ಡಿಸ್ಪ್ಲೇ ಮೆಸೇಜ್ ಮೆಮೊರಿ ಸ್ಪೇಸ್ ಇಸ್ ನಾಟ್ ಅವೈಲಬಲ್ ಆ್ಯಂಡ್ ಎಕ್ಸಿಟ್ ಫಂಕ್ಷನ್ ಅಂದರೆ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಸ್ಟಾಪ್ ಆಗಿಬಿಡುತ್ತೆ. ಸೊ ದಿಸ್ ಇಸ್ ಒನ್ ವೇ ಟು ಟರ್ಮಿನೇಟ್ ದ ಎಕ್ಸಾಮ್ ಎಕ್ಸಿಕ್ಯೂಷನ್ ಆಫ್ ದ ಪ್ರೋಗ್ರಾಮ್. ಇಫ್ ದಿಸ್ ಡಸ್ ನಾಟ್ ಎಕ್ಸಿಕ್ಯೂಟೆಡ್ ದಟ್ ಮೀನ್ಸ್ ಮೆಮೊರಿ ಅಲೋಕೇಶನ್ ಇಸ್ ಸಕ್ಸಸ್ಫುಲ್. ದೆನ್ ಟೇಬಲ್ ವಿಲ್ ಹ್ಯಾವ್ ಸಮ್ ಮೆಮೊರಿ ಅಡ್ರೆಸ್ ವ್ಯಾಲ್ಯೂಸ್ ನಾಟ್ ದ ನಲ್. ಸೊ ಎಕ್ಸಿಟ್ ಫಂಕ್ಷನ್ ವರ್ಕ್ ಆಗಲ್ಲ. ಸೊ ಇಟ್ ಗೋಸ್ ಟು ನೆಕ್ಸ್ಟ್ ಒನ್. ಅಡ್ರೆಸ್ ಆಫ್ ದ ಫಸ್ಟ್ ಬೈಟ್ ಹಿಯರ್ ಇಸ್ ಪರ್ಸೆಂಟೇಜ್ ಬಿ ಟೇಬಲ್. ಸೊ ಸೊ ವಾಟ್ ಇಸ್ ದ ಸೈಜ್ ಆಫ್ ದ ಟೇಬಲ್ ಐ ವಿಲ್ ಗಿವ್ ಜಸ್ಟ್ 3. ಆ್ಯಂಡ್ ಹಿಯರ್ ಇಸ್ ಅಡ್ರೆಸ್ ಆಫ್ ದ ಫಸ್ಟ್ ಟೇಬಲ್ ಹಿಯರ್ ಇಸ್ ಫಸ್ಟ್ ಬೈಟ್ ಹಿಯರ್ ಇಸ್ 7830. ಆ್ಯಂಡ್ ಐ ಆಮ್ ರೀಡಿಂಗ್ ದ ವ್ಯಾಲ್ಯೂಸ್ ಹಿಯರ್ ಇಸ್ ಇನ್ಪುಟಿಂಗ್ ದ ವ್ಯಾಲ್ಯೂಸ್ ಇನ್ಪುಟ್ ಟೇಬಲ್ಸ್ ಆ್ಯಂಡ್ ಇನ್ಪುಟಿಂಗ್ ದ ವ್ಯಾಲ್ಯೂಸ್ 15 to 88 ಲೈಕ್ ದಿಸ್. ಆ್ಯಂಡ್ ಐ ಆಮ್ ಪ್ರಿಂಟಿಂಗ್ ದ ವ್ಯಾಲ್ಯೂಸ್ ಇನ್ ರಿವರ್ಸ್ ಆರ್ಡರ್. ರಿವರ್ಸ್ ಆರ್ಡರ್ ಡಿಸ್ಪ್ಲೇ ಮಾಡ್ತಾ ಇದ್ದೇನೆ. ಅಬ್ಸರ್ವ್ ಹಿಯರ್ ಇಸ್ ಡಿಫ್ರೆನ್ಸ್ ಬಿಟ್ವೀನ್ ದ ಇಂಟಿಜರ್ ಅಡ್ರೆಸಸ್ ಹಿಯರ್ ಇಸ್ 4. ಅಂದರೆ ಇಲ್ಲಿ ಪ್ರೋಗ್ರಾಮ್ ರನ್ ಮಾಡಬೇಕಾಗಿದ್ರೆ ನನ್ನ ಕಂಪ್ಯೂಟರ್ನಲ್ಲಿ ಈ ವ್ಯಾಲ್ಯೂ 4 ಬೈಟ್ ಸೈಜ್ನಲ್ಲಿ ಸ್ಟೋರ್ ಆಗಿದೆ. ದಟ್ ಮೀನ್ಸ್ ಹಿಯರ್ ಇಸ್ ದ ನಂಬರ್ ಆಫ್ ಸೈಜ್ ಆಫ್ ದ ಟೇಬಲ್ ಇಸ್ 3. ನಂಬರ್ ಆಫ್ ಇಂಟಿಜರ್ಸ್ ಹಿಯರ್ ಇಸ್ 3 ಆ್ಯಂಡ್ ಎವ್ರಿ ಇಂಟಿಜರ್ ಆಫ್ ದ ಸೈಜ್ 4. ಅಂದರೆ 12 ಬೈಟ್ಸ್ ಆಫ್ ಮೆಮೊರಿ ಲೊಕೇಶನ್ ಅಲೋಕೇಟ್ ಆಗಿದೆ ಡ್ಯೂರಿಂಗ್ ರನ್ ಟೈಮ್. ಸೊ ನಾನು ಅರೇ ಡಿಕ್ಲೇರ್ ಮಾಡಿದರೆ ಪ್ರಾರಂಭದಲ್ಲಿ ಅದು ಅಲೋಕೇಟ್ ಆಗುತ್ತೆ. ಆ್ಯಂಡ್ ಹಿಯರ್ ಇಸ್ ಐ ಆಮ್ ಅಲೋಕೇಟಿಂಗ್ ದ ಮೆಮೊರಿ ಡ್ಯೂರಿಂಗ್ ದ ರನ್ ಟೈಮ್. ನೆಕ್ಸ್ಟ್ ಒನ್ ಈಸ್ ಹಿಯರ್ ಇಸ್ ಸಿ ಅಲೋಕ್. ಆಲ್ಮೋಸ್ಟ್ ಸೇಮ್ ಆಸ್ ದ ನಂಬರ್ ಎಮ್ ಅಲೋಕ್.
which I explained in the previous example, but the difference is that I have to provide two arguments. ಒಂದು ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟು ಬೇಕು ಅಂತೇಳಿ ಮತ್ತೆ ಆ ಎಲಿಮೆಂಟ್ ಸೈಜ್ ಎಷ್ಟು ಅಂತ ಕೊಡಬೇಕು ಅದು ಬಿಟ್ಟರೆ ಬಾಕಿ ವರ್ಕ್ ಎಲ್ಲ ಸೇಮ್ ದ ಡಿಫ್ರೆನ್ಸ್ ಇಸ್ ದಟ್ ವಿ ಕೆನಾಟ್ ಸ್ಪೆಸಿಫೈ ಆಫ್ ಅವರ್ ರಿಕ್ವೈರ್ಡ್ ನಂಬರ್ ಆಫ್ ಬೈಟ್ ಸೀರೀಸ್ ನಮ್ಗೆ ಎಷ್ಟು ಬೇಕು ಅಂತ ನಾವು ಕರೆಕ್ಟ್ ಬೇಕಾಬಿಟ್ಟು ಕೊಡ್ಲಿಕ್ಕೆ ಬರಲ್ಲ ವಿ ಹ್ಯಾವ್ ಟು ಫಾಲೋ ಎ ಪರ್ಟಿಕ್ಯುಲರ್ ಡೆರಿವೇಷನ್ ಸೊ ಇದು ಸೇಮ್ ಪ್ರೀವಿಯಸ್ ಸ್ಲೈಡ್ ಅಲ್ಲೂ ಅದನ್ನ ಫಾಲೋ ಮಾಡಿದ್ದೇವೆ ಸೊ ನಾನಿಲ್ಲಿ ಎಂ ಅಲೋಕ್ ಹೇಳಬೇಕಾಗಿದ್ರೆ ನಾನಿಲ್ಲಿ ಬೇಕಾದ್ರೆ 25 ಬೈಟ್ಸ್ ಬೇಕಾದ್ರೂ ಕೊಡಬಹುದು 26 ಬೈಟ್ಸ್ ಬೇಕಾದ್ರೂ ಕೊಡಬಹುದು ಆದರೆ 26 ಬೈಟ್ಸ್ ಅಂತ ತೆಗೆದುಕೊಂಡಾಗ ಅಲ್ಲಿ ನನಗೆ ಎಲ್ಲ ಇಂಟಿಜರ್ನ ಸ್ಟೋರ್ ಮಾಡಲಿಕ್ಕಾಗಲ್ಲ ಬಿಕಾಸ್ ದ ಸೈಜ್ ರಿಕ್ವೈರ್ಡ್ ಫಾರ್ ಇಂಟಿಜರ್ ವೇರಿಯಬಲ್ಸ್ ಈಸ್ ಮಲ್ಟಿಪಲ್ಸ್ ಆಫ್ 4 ಯಾಕಂದರೆ ಇಂಟಿಜರ್ ವ್ಯಾಲ್ಯೂ 4 ಬೈಟ್ಸ್ ಅನ್ನು ತೆಗೆದುಕೊಳ್ಳುತ್ತೆ ಸೊ ಆ ಮಿಸ್ಟೇಕನ್ನು ಅಲ್ಲಿ ಮಾಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ಏನಾಗಿದೆ ಅಂತಂದರೆ ಎಷ್ಟು ಎಲಿಮೆಂಟ್ಸನ್ನ ನೀವು ಸ್ಟೋರ್ ಮಾಡ್ತೀರಿ ಮತ್ತೆ ಇಂಡಿವಿಜುವಲ್ ಎಲಿಮೆಂಟ್ ಸೈಜ್ ಎಷ್ಟು ಅನ್ನೋದನ್ನ ಸ್ಪೆಸಿಫೈ ಮಾಡ್ತಾರೆ ಸೊ ಇಟ್ ಇಸ್ ಸಿ ಅಲೋ ಎಕ್ಸಾಂಪಲ್ ಇಟ್ ಇಸ್ 100 ಇಂಟಿಜರ್ಸ್ ಅಂಡ್ ಇಟ್ ಇಸ್ ಸೈಜ್ ಆಫ್ ಇಂಟಿಜರ್ ಐ ಆಮ್ ನಾಟ್ ಮಲ್ಟಿಪ್ಲೈಯಿಂಗ್ ಇಟ್ ಐ ಆಮ್ ಸ್ಪೆಸಿಫೈಯಿಂಗ್ ನಂಬರ್ ಆಫ್ ಇಂಟಿಜರ್ ಎಷ್ಟು ಇಂಟಿಜರ್ಸ್ ಬೇಕು ಇಂಡಿವಿಜುವಲ್ ಇಂಟಿಜರ್ ಸೈಜ್ ಎಷ್ಟು ಇಷ್ಟು ಕೊಟ್ಟು ಬಿಟ್ಟರೆ ಗೊತ್ತಾಗುತ್ತೆ ಸೊ ನಾವು ಯೂಸ್ ಮಾಡುವಂಥ ಕಂಪ್ಯೂಟರ್ನಲ್ಲಿ 4 ಬೈಟ್ಸ್ ಬೇಕು ಸೊ ಇಟ್ ಈಸ್ 4 × 100 ದಟ್ ಈಸ್ 400 ಬೈಟ್ಸ್ ಸೊ ರಿಟರ್ನ್ ಆಗುವಂಥ ಪಾಯಿಂಟರ್ ಈಸ್ ಕನ್ವರ್ಟೆಡ್ ಇಂಟು ಇಂಟಿಜರ್ ಪಾಯಿಂಟರ್ ಆ್ಯಂಡ್ ಅಸೈನ್ಡ್ ಟು ಎಕ್ಸ್ ಇಫ್ ದ ಅಲೋಕೇಶನ್ ಫೇಲ್ ಅಲೋಕೇಶನ್ ಆಫ್ ಮೆಮೊರಿ ಈಸ್ ಫೇಲ್ಡ್ ದೆನ್ ಇಟ್ ರಿಟರ್ನ್ಸ್ ನಲ್ ಪಾಯಿಂಟರ್ ಇಟ್ ಇಸ್ ಸೇಮ್ ಇಯರ್ ಅಬ್ಸರ್ವ್ ದಟ್ ಕ್ಲಾಸ್ ಸೈಜ್ ಇಯರ್ ಇಸ್ 30 is the structure student and record is of the type student and I'm creating a student pointer and class size is 30 size of record is depending on the size of this structure andre eshtu bytes beku idanna record madle store madlikke adanna ili tegekondu store madlikke agutte so I need not to multiply these two values we can allocate memory using m alloc and c alloc adre yavadre kindalu neevu allocate maadi free maadlike iruvanta function onde that is free and the pointer name here pointer is a pointer to memory block which has already been created by m alloc or c alloc adre illi ತುಂಬ ಕೇರ್ಫುಲ್ ಆಗಿರಬೇಕು ಸಿ ಫ್ರೀ ಫಂಕ್ಷನ್ ಯೂಸ್ ಮಾಡಬೇಕಾದ್ರೆ ಯಾಕಂದರೆ ಒಮ್ಮೆ ಫ್ರೀ ಮಾಡಿದ ನಂತರ ಅಲ್ಲಿರುವಂಥ ಡೇಟಾ ಮತ್ತು ಪುನಃ ಬೇಕು ಅಂದರೆ ಸಿಗೋದಿಲ್ಲ ಸೊ ಪ್ರೋಗ್ರಾಮರ್ ಹ್ಯಾಸ್ ಟು ಕೇರ್ಫುಲ್ ಅಬೌಟ್ ಟೂ ಥಿಂಗ್ಸ್ ಒನ್ ಇಲ್ಲಿ ಪಾಯಿಂಟರ್ ಯಾವುದು ಅನ್ನೋದು ಮುಖ್ಯ ಅಲ್ಲ ಆ ಮೆಮೊರಿ ಲೊಕೇಶನಲ್ಲಿ ಏನು ವ್ಯಾಲ್ಯೂ ಇತ್ತು ಅಂತ ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಎರಡನೇದು ಸಿ ಅಲೋಕ್ನಲ್ಲಿ ನಾವೇನು ಅಲೋಕೇಟ್ ಕ್ರಿಯೇಟ್ ಮಾಡಿರ್ತೇವೆ ಇಟ್ ಹ್ಯಾಸ್ ಟು ಬಿ ರಿಲೀಸ್ ಅಟ್ ಒನ್ಸ್ ಅಂದರೆ 100 ಇಂಟೀಜರ್ ವ್ಯಾಲ್ಯೂಸ್ಗೆ ನೀವು ಮೆಮೊರಿ ಅಲೋಕೇಟ್ ಮಾಡಿದರೆ ಆ 100 ಇಂಟೀಜರ್ ವ್ಯಾಲ್ಯೂ ಮೆಮೊರಿ ಅಲೋಕೇಶನ್ ಎಂಟೈರ್ ಆಗಿ ಎರೇಸ್ ಆಗಿ ಹೋಗ್ತದೆ ಫ್ರೀ ಆಗಿ ಹೋಗ್ತದೆ ಹೊರತು ಅದರಲ್ಲಿ ಒಂದು 20 ಇಟ್ಕೊಂಡು 80 ವೇರಿಯಬಲ್ ಮೆಮೊರಿ ನಾನು ಫ್ರೀ ಮಾಡ್ತೇನೆ ಅಂದರೆ ಆಗಲ್ಲ ಸೊ ದೀಸ್ ಆರ್ ದ ಟೂ ಪಾಯಿಂಟ್ಸ್ ಮಸ್ಟ್ ಬಿ ಕನ್ಸಿಡರ್ಡ್ ಬೈ ದ ಪ್ರೋಗ್ರಾಮ್ ವೈಲ್ ರೈಟಿಂಗ್ ದ ಪ್ರೋಗ್ರಾಮಿಂಗ್ ಫ್ರೀ ಅಲೋಕ್ is changing the size of the already allocated memory with the help of the functions free alloc for example here is m alloc size returns a pointer actually casting madbeku madilla ili just nenpittkolledu and reallocate that's a pointer so this one add new size ನ್ಯೂ ಸೈಜ್ ಮೇ ಬಿ ಐದರ್ ಲೆಸ್ಸರ್ ಆರ್ ಮೋರ್ ದನ್ ದ ಎಕ್ಸಿಸ್ಟಿಂಗ್ ಒನ್ ಅಂದರೆ ನೀವು 400 ಬೈಟ್ಸ್ ಮೆಮೊರಿ ಲೊಕೇಶನ್ ತೆಗೆದುಕೊಂಡಿದ್ರೆ ಅದು ಬೇಕು ನೀವು 300ಗೆ ರೆಡ್ಯೂಸ್ ಮಾಡ್ಬೋದು ಅಥವಾ 600ಗೂ ಇನ್ಕ್ರೀಸ್ ಮಾಡ್ಬೋದು ದ ನ್ಯೂ ಮೆಮೊರಿ ಬ್ಲಾಕ್
is created. Actually, it is this allocates new memory space. ಅಂದ್ರೆ ನಾವು ಹೆಚ್ಚಿಗೆ ಕೇಳಿದವಾಗ ಏನಾಗುತ್ತೆ ಅಂತಂದ್ರೆ ಬೇರೆ ಕಡೆನೆ ಅದು ಮೆಮೊರಿ ಕ್ರಿಯೇಟ್ ಮಾಡಿ ಆಲ್ ದೋಸ್ ಇನ್ಫಾರ್ಮೇಶನ್ ಇಸ್ ಕಾಪಿಡ್ ಟು ನ್ಯೂ ಮೆಮೊರಿ ಬ್ಲಾಕ್ ಅಂಡ್ ದ ಓಲ್ಡೆಸ್ಟ್ ಒನ್ ಇಸ್ ಫ್ರೀಡ್. ಸೊ ನ್ಯೂ ಮೆಮೊರಿ ಬ್ಲಾಕ್ ಮೇ ಆರ್ ಮೇ ನಾಟ್ ಬಿಗಿನ್ ಅಟ್ ದ ಸೇಮ್ ಪ್ಲೇಸ್ ಆಸ್ ಓಲ್ಡ್ ಒನ್. ಇನ್ ಮೋಸ್ಟ್ ಆಫ್ ದ ಕೇಸಸ್ ಆಲ್ವೇಸ್ ವಿತ್ ದ ನ್ಯೂ ಒನ್. If it is not able to find new one, it will create same entirely in the name one and move the content of the old block to new one. So, ಇಲ್ಲಿ old data almost case ನಲ್ಲಿ preserve ಆಗಿರುತ್ತೆ. So, example program. I am not explaining the program here. I am just showing where are the function. Observe that I am declaring a character array string and I am create in the memory by using malloc, and the pointer returned by the malloc is converted into, that is type casted into character pointer. Next, I am storing the value in the buffer, that is using string copying, and buffer content here is kumta, and now reallocating with the new one. Earlier it was 5, size here is 5, now it is 15. If buffer contains null, that means reallocation will be failed and exit. Illa anta din agilla allocate agirade. So buffer size is modified. Buffer still contains kumta. So it contains kumta old value. Now I am overwriting it with the value Bangalore, and afterwards freeing the buffer memory. ಇಲ್ಲಿ ಮತ್ತೊಮ್ಮೆ ನೋಡ್ಕೊಳ್ಳಿ, ದ ಇಂಪಾರ್ಟೆಂಟ್ ಲೈನ್ಸ್ ಐ ವಿಲ್ ಮಾರ್ಕ್ ಇಟ್. ಮೆಮೊರಿ ಅಲೋಕೇಶನ್ ಐದರ್ ಎಂಅಲೋಕ್ ಆರ್ ಬೈ ಸಿ ಅಲೋಕ್, ರೀಅಲೋಕೇಟ್ ಅಂಡ್ ಫ್ರೀ. ದೀಸ್ ಆರ್ ದ ಅಲೋಕೇಶನ್, ರೀಅಲೋಕೇಶನ್ ಅಂಡ್ ಫ್ರೀಯಿಂಗ್ ಆಫ್ ದ ಮೆಮೊರಿ. Okay students, did it complete the unit 1, that is pointers and dynamic memory allocation. As already told in the previous video classes, just by hearing and reading the notes and video class once is not sufficient. So ee subject ana artha madkollike salpa hechige time kodabekagutade, hechige shrama hakbekagutte. One sala nodida takshana nanage artha agutade antu helikagalla. You have to repeatedly read it, pade pade odkolli. ಕೊಟ್ಟಿರೋ ವಿಡಿಯೋ ಸಾಕಾಗಲಿಲ್ಲ ಅಂತಂದರೆ ಆಲ್ರೆಡಿ ರೆಫರೆನ್ಸ್ ಬುಕ್ಗಳ ಬಗ್ಗೆ ಹೇಳಿದ್ದೇನೆ, ಆ ರೆಫರೆನ್ಸ್ ಬುಕ್ಗಳನ್ನು ಓದ್ಕೊಳ್ಳಿ. ಯೂಟ್ಯೂಬ್ನಲ್ಲೂ ಸಹಿತ ಇನ್ನೂ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದಂಥ ಸಿಂಪಲ್ ವಿಡಿಯೋಸ್ಗಳಿವೆ, ಅವುಗಳನ್ನು ಸಹಿತ ರೆಫರ್ ಮಾಡಿ. ಸೊ ಇರುವಂಥ ಫ್ರೀ ಟೈಮ್ನಲ್ಲಿ ಟೈಮನ್ನು ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.